दिन ना बेळगामल्ली 20ने तारीख राहुल गांधी भारत जोड़ो यात्रे नंतर देशदल्ले प्रप्रथम बारिगे ओंदु राज्यक्के भेटी कोड्तिरतक्कंता ओंदु संदर्भ 20ने तारीख आ 20ने तारीखे इदु युवकरिगोस्करने आयोजिसिरतक्कंता ओंदु बृहत् सभे आगिदे कड़मे अंद्रे 2-3 लक्षनन्न कर्कोंडु बरबेकु युवकरन्न अंत हेळि नम्म सभेयल्लि तीर्मान आगिदे माननीय अध्यक्षरु कूड एल्लरिगू निर्देशनवन्न कोट्टिद्दारे सुर्जिवल साहेबरु बंदिद्दारे सिद्धरामय्य साहेबरु बंदिद्दारे सो ई ओंदु निट्टिनल्लि नानु कूड ओंदु कळेद बारी नम्म अधिवेशन नडेयतक्कंत संदर्भदल्लि नानु बेळगामक्के बरबेकित्तु रोडल्ल ट्राफिक आगि नानु बरक्के आगलिल्ल वापस रिटर्न बेंगळूरिगे होबेकायितु हागागि इवत्तु बर्ता इद्दीनि सो बरतक्कंथ दिनदल्लि मुंदिन 21ने तारीखु नम्म ध्रुवनारायण अवर असोनेनल्लि कांग्रेस सरकारवन्न कर्नाटकदल्लि तंदु कोडबेकु अंत हेळि नानु कळकळियिंद मनवि माड्तीनि सर इवाग 2023 रल्लि दलितोस्कर मीसलु क्षेत्र होरतुपडिसि एष्टु सीटुगळन्नु कांग्रेस पक्ष निर्णय सर नमगे गोत्तिरुव हागे होरगडे बेरेयवरिगे नमगे कोडोदक्के आगता इल्ल एष्टिगळिगे अवकाश इदे एस्सिगळिगे नमगे अवकाश इल्ल सर ननगे गोत्तिरुव हागे इल्ल सर समुदाय आधार मेले मुख्यमंत्री पदवान कल के समुदाय कीरशे लिंगायत केता है दलित इनवरे कर्नाटक राज्य में मुख्यमंत्री नोड़क आई समय कांग्रेस पक्ष अंत प्रयोग मे अथवा तम हकीन दावेदारिया दलित इला अब दलित साकुवकाश नन गो कांग्रेस बंद है 1900 मुख्यमंत्री 62 नम तंदर एन राजेनवर ಮುಂದಿನ ಮುಖ್ಯಮಂತ್ರಿ ನೆಕ್ಸ್ಟ್ ಪ್ರೈಮ್ ಚೀಫ್ ಮಿನಿಸ್ಟರ್ ಅಂತಾನೆ ನೆಹರು ಅವರೇ ಹೇಳಿದ್ರು ಆದರೆ ಇವತ್ತು ಹಾಗಾಗಿ ನಮ್ಮ ರಾಜಕಾರಣ ತಾವು ನೋಡ್ತಾ ಇದ್ದೀರಿ ಎನ್ ರಾಜೇನವರು ಮುಖ್ಯಮಂತ್ರಿ ಆಗ್ತಾರೆ ಅಂತಾನೆ ಸೋಲಿಸ್ಬಿಟ್ರು ಅವತ್ತಿನ ಅವತ್ತೇ ಫಸ್ಟ್ ಡಬಲ್ ಮೆಂಬರ್ ಕಾನ್ಸ್ಟಿಟ್ಯೂನ್ಸಿ ಒಟ್ಟೋಗುತ್ತೆ ದೇಶದಲ್ಲಿ ಇವರು ಹೆಗ್ಡನ್ ಕೋಟೆನಲ್ಲಿ ನಿಂತಂತ ಸಂದರ್ಭದಲ್ಲಿ ಅಲ್ಲಿ ಇವರು ಸೋಲನ್ನು ಅನುಭವಿಸ್ತಾರೆ ಮತ್ತೆ ನನಗೆ ಗೊತ್ತಿರೋ ಹಾಗೆ ಬಸಲಿಂಗಪ್ಪನವರಿಗೆ ಅವಕಾಶ ಇತ್ತು ಮತ್ತೆ ಕೆಎಚ್ ರಂಗನಾಥ್ ಅವರಿಗೆ ಎರಡು ಸರಿ ಬಂದಾಗ ನನಗೆ ಸಹಕಾರ ಕೊಡದಿದ್ರೆ ನನಗೆ ರಾಜ್ಯದಲ್ಲಿ ನನ್ನಿಂದ ತಪ್ಪಾಗ್ತಿದೆ ಅಂತ ಹೇಳಿ ನನಗೆ ಗೊತ್ತಿರೋ ಹಾಗೆ ಎರಡು ಬಾರಿ ಕೆಎಚ್ ರಂಗನಾಥ್ ಅವರೇ ಅವರ ಬೇಡ ಅಂತ ಹೇಳಿ ತ್ಯಾಗ ಮಾಡ್ತಾರೆ ದಲಿತರಿಗೆ ಅವಕಾಶ ಬಂದಿಲ್ಲ ಅಂತಕಂತದ್ದನ್ನು ನಾನೇನು ಒಪ್ಪೋದಕ್ಕೆ ನಾನು ಸಿದ್ಧನಿಲ್ಲ ಸೋ ಮುಂದಿನ ದಿನದಲ್ಲಿ ಈಗ ನಮಗೆ ದಲಿತರಿಗೂ ಕೂಡ ಅವಕಾಶ ಆಗಬೇಕು ಅಂತನೇ ನಮ್ಮ ಒಂದು ಮನವಿ ಕೂಡ ಇದೆ ನಮಗೆ ಗೊತ್ತಿರೋ ನೇರವಾಗಿ ಕರ್ಗೆ ಸಾಹೇಬರಿಗೆ ಅವಕಾಶ ಇತ್ತು ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮೈಸೂರಲ್ಲಿ ಕೆಲಸ ಮಾಡಬೇಕಿದ್ರು ಸರ್ ಈಗ ನೋಡಿ ನಾನು ಹೇಳಬೇಕಂದ್ರೆ ಕರ್ಗೆ ಅಲ್ಲಲ್ಲ ಅವಕಾಶ ಅಲ್ಲ ನೋಡಿ ಕರ್ಗೆ ಸಾಹೇಬರಿಗೆ ಇವರು ಒಪ್ಪೋದಿಲ್ಲ ಜೆಡಿಎಸ್ ನವರು ನಾನು ಇದನ್ನ ಮಂಡ್ಯದಲ್ಲೇ ಮಾತನಾಡಿದ್ದೀನಿ ಅವತ್ತು ಅವರು ಧರ್ಮಸಿಂಗ್ ಅವರ ಹೆಸರು ಹೇಳಿ ಅವರನ್ನ ಮೊದಲೇ ತೀರ್ಮಾನ ಮಾಡ್ಕೊಂಡ್ಬಿಟ್ರು ಅವರು ಕರ್ಗೆ ಅಥವಾ ನಮ್ಮ ನಿರ್ಧಾರಕ್ಕೆ ಬಿಟ್ಟಿದ್ರೆ ನಾವು ಕರ್ಗೆ ಸಾಹೇಬರ ಅಧ್ಯಕ್ಷರು ಇದ್ದರು ಅವರನ್ನೇ ನಾವು ಮಾಡೋಂತ ಅವಕಾಶನೂ ಇತ್ತು ನಾನು ಇವತ್ತು ಆ ಪಕ್ಷದ ನಿರ್ಣಯ ನಾನೇನು ಅದನ್ನ ನಾನು ಅದನ್ನ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ ಅವತ್ತು ಒಂದು ಅವಕಾಶ ದೊಡ್ಡ ಅವಕಾಶ ಅವತ್ತು ಕೂಡ ತಪ್ಪೋಯ್ತು ಸೋ ಹಾಗಾಗಿ ಮುಂದಿನ ದಿನದಲ್ಲಿ ಈಗಲೂ ಕೂಡ ದಲಿತರಲ್ಲ ಎಚ್ಚೆತ್ತುಕೊಂಡಿದ್ದಾರೆ ಈಗ ರಾಷ್ಟ್ರಾಧ್ಯಕ್ಷನೇ ಕೊಟ್ಟಿದೀವಲ್ಲ ಸರ್ ಅಂತ ಮುಖ್ಯಮಂತ್ರಿ ಹೇಳ್ತಾ ಇದ್ದೀರಿ ಈಗ ಹಿಂದೆ ಡಿ ಸಂಜೀವಯ್ಯನ ಅವರು ಜಗಜೀವನ್ ರಾಮ ನಂತರ ಯಾರಿಗೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ ಇವತ್ತು ಕರ್ಗೆ ಸಾಹೇಬರನ್ನ ದೊಡ್ಡ ಇವತ್ತು ಅವರು ಯಾವ ಎಂತ ಹುದ್ದೆಗೆ ಆ ಹುದ್ದೆನಲ್ಲಿ ನೀವು ಎಲ್ಲಿಗೆ ಬೇಕಾದ್ರು ಹೋಗ್ಬೋದು ಅದನ್ನು ನಿಮಗೆ ಬಿಡ್ತೀನಿ ಯಾವ ತೀರ್ಮಾನನ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಅತಿ ಏನು ಯಾವ ಹುದ್ದೆಗೆ ಬೇಕಾದ್ರು ಹೋಗ್ಬೋದು ಈ ದೇಶದಲ್ಲಿ ಅಂತೀನಿ ಮೂಲ ಅಂತಚಬಲು ಮತ್ತು ಈಗಿರುವಂತ ಭೂಮಿ ಮತ್ತು ಲಮಾನಿ ಮುಕ್ಕಿರುವಂತ ಮೀಸಲಾತಿ ಕ್ಷೇತ್ರಗಳಲ್ಲಿ ಅವರಿಗೆ ಈ ಟಿಕೆಟ್ ಕೊಡ್ತಾರೆ ಮೂಲ ಅಸ್ಪೃಶ್ಯರು ಇದರಿಂದ ದೂರ ಆಗ್ತಾರೆ ವಂಚಿತರಾಗ್ತಾರೆ ಇದರ ಕಡೆ ಕಾಂಗ್ರೆಸ್ ಪಕ್ಷ ಈ ಬೆಳಗಾವಿನಲ್ಲೇ ಕುರ್ಚಿ ಮತಕ್ಷೇತ್ರದಲ್ಲಿ ಮೂಲ ಅಸ್ಪೃಶ್ಯರಿಗೆ ಮಾನ್ಯತೆ ನೀಡ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ ಅಂತದ್ರಲ್ಲಿ ತಾವು ಯಾವ ರೀತಿ ನೋಡ್ತೀರಿ ಈ ಇದಕ್ಕೆ ನ್ಯಾಯ ಸಾಮಾಜಿಕ ನ್ಯಾಯಬದ್ಧವಾಗಿ ದಲಿತ ಪರ ತಾವು ಒಂದು ಹುದ್ದೆಯಲ್ಲಿದ್ದರೆ ಇಂಥದ್ದೊಂದು ಕ್ಷೇತ್ರವನ್ನು ತಾವು ಈ ಪರವಾಗಿ ಈ ಸಮಾಜಕ್ಕೆ ಈ ಸಮುದಾಯಕ್ಕೆ ನ್ಯಾಯ ಒದಗಿಸುವಂಥ ಸ್ಥಿತಿ ಅಂತ ಸರ್ ಈಗ ಹಿಂದೆ ಅಸ್ಪೃಶ್ಯರಿಗೆ ಮೀಸಲಾತಿ ಕೊಟ್ಟಿದ್ದು ಕಾಂಗ್ರೆಸ್ಸೇನೆ ಅಂಬೇಡ್ಕರ್ ಅವರ ಸಂವಿಧಾನದ ಮುಖಾಂತರ ಅದಾದ ನಂತರ ದೇವರಾಜ ಅರಸುರವರ ಕಾಲದಲ್ಲಿ ಹೌನೂರು ವರದಿ ರಿಪೋರ್ಟಿನ ಪ್ರಕಾರ ಉಳಿದಂತೆ 95 ಜಾತಿ ಸೇರಿಸ್ತವರು ನಾವು ಕಾಂಗ್ರೆಸ್ನವರೇನೆ ಇವತ್ತು 1 ಕೋಟಿ ಚಿಲ್ಲರೆ ಜನ ಏನು ಮತದಾರರು ಅಥವಾ ಜನಸಂಖ್ಯೆ ನಮ್ಮಲ್ಲಿ ಇದೆ ಅದರಲ್ಲಿ ನಮಗೆ ಯಾರದು ಕೂಡ ತಾರತಮ್ಯ ಇಲ್ಲ ನಾನು ಒಂದು ನಾನೇನು ಒಂದು ವರ್ಗ ಅಲ್ಲ ನಾನು ಇಡೀ ರಾಜ್ಯದ 101 ಜಾತಿಗಳ ದಲಿತರನ್ನು ಕೂಡ ನಾನು ಅಧ್ಯಕ್ಷನಾಗಿ ಕಾಂಗ್ರೆಸ್ ಪಕ್ಷ ನನಗೆ ಅವಕಾಶ ಕೊಟ್ಟಿದೆ ಇದರಲ್ಲಿ ಜನಸಂಖ್ಯೆವಾರು ಯಾರ್ಯಾರಿಗೆ ಎಷ್ಟೆಷ್ಟು
ಸೀಟ್ಗಳು 36 ಸೀಟಲ್ಲಿ ಎಷ್ಟು ಸಿಗಬಹುದು ಅಷ್ಟು ಸೀಟಿಗೆ ನಾವು ಮಾಡಬೇಕಂತಕಂತದ್ದು ನಮ್ಮ ವರಿಷ್ಠರು ಹೈಕಮಾಂಡ್ ಡೆಲ್ಲಿ ಅವರು ಇರಬಹುದು ರಾಜ್ಯದವರು ಇರಬಹುದು ಒಂದು ತೀರ್ಮಾನವನ್ನು ಮಾಡಿದ್ದಾರೆ ಆ ತೀರ್ಮಾನದ ಪ್ರಕಾರ ನಾವು ಇವತ್ತು ಹೋಗ್ತೀವಿ ಎಲ್ಲ ಯಾವುದೇ ವರ್ಗಕ್ಕೂ ಕೂಡ ಯಾರು ಪಕ್ಷದಲ್ಲಿ ನಾಯಕತ್ವ ಬೆಳೆಸಿಕೊಂಡಿದ್ದಾರೆ ಎಲ್ಲರಿಗೂ ಕೂಡ ಅವಕಾಶ ಸಿಗುತ್ತೆ ಸರ್ ಕೊನೆಗಾಗಿ ಈ ತಮ್ಮ ನಿರ್ಧಾರದಿಂದಾಗಿ ಮುಖ್ಯ ಏನು ದಲಿತರದಾರ ಅವರು ಈ ಪಕ್ಷದಿಂದ ದೂರ ಇದ್ದಾರೆ ನಮಗೆ ಅವಕಾಶ ವಂಚಿತರಾಗ್ತಾ ಇದೆ ನಾವು ಮೂಲ ಅಧಿಕೃತರು ನಮಗೆ ಈ ಅವಕಾಶ ಸಿಗ್ತಾ ಇಲ್ಲ ಹೊರಗಿನಿಂದ ಬಂದವರು ಇದನ್ನು ಪಡೆದುಕೊಳ್ತಾ ಇದ್ದಾರೆ ನೋಡಿ ಹೊರಗಿನಿಂದ ಒಳಗಿನಿಂದ ಪ್ರಶ್ನೆ ಇಲ್ಲ ಈಗ ನಾನು ರಾಜ್ಯಾಧ್ಯಕ್ಷನಾದ ಮೇಲೆ ಕೂಡ ಬಹಳಷ್ಟು 101 ಜಾತಿಯ ಜನರ ನಾಯಕರುಗಳ ಸಂಪರ್ಕದಲ್ಲಿ ಇದ್ದೀನಿ ವಿಧಾನ ಪರಿಷತ್ ಸದಸ್ಯನಾಗಿ ಮಾಡಿದ್ದೀನಿ ಅಲ್ಲಲ್ಲ ಕೇಳಿ ನೀವು ನನಗೊಂದು ಮಾತು ಅಲ್ಲ ಕೇಳಿ ಒಂದು ನಿಮಿಷ ಕೇಳಿ ಇವರೇನು ಹೇಳ್ತಾರೆ ಅಂದರೆ ಅಂಬೇಡ್ಕರ್ ಅವರು ಸಂವಿಧಾನ ಮೀಸಲಾತಿ ಕೊಡೋ ಸಂದರ್ಭದಲ್ಲಿ ನಾವು ಹಲವಾರು ಜಾತಿಗಳು ಅಸ್ಪೃಶ್ಯತೆಯನ್ನು ಎದುರಿಸ್ತಾ ಇದ್ವಿ ಆದರೆ ಕೆಲವು ಕಾರಣಗಳಿಂದ ಅವತ್ತು ನಮ್ಮ ಹೆಸರುಗಳು ಬಿಟ್ಟೋಯ್ತು ಅದನ್ನು ಮತ್ತೆ ಕಾಂಗ್ರೆಸ್ ಸರ್ಕಾರ 75 76ರಲ್ಲಿ ನಮಗೆ ಸೇರಿಸಿ ಅವಕಾಶ 77 ನಂತರ ಸೇರಿಸಿ ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳ್ತಾರೆ ಈಗ ಆಗೋಗಿದೆ ನಾವು ಅವ್ರನ್ನ ಈಗ ನಾವೀಗ ಅವ್ರು ದಲಿತರಲ್ಲ ಇವ್ರು ದಲಿತರು ಅಂತ ನಾವು ಹೇಳೋದಕ್ಕಾಗಲ್ಲ ಈಗ ಜನಸಂಖ್ಯೆಗೆ ಅನುಗುಣವಾಗಿ ಮಾಡಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷದ ತೀರ್ಮಾನ ಆಗಿದೆ ಜನಸಂಖ್ಯೆಗೆ ಅನುಗುಣವಾಗಿ 36 ಸೀಟಲ್ಲಿ ಯಾವ ಜನಸಂಖ್ಯೆ ಎಷ್ಟಿದೆ ಅಲ್ಲಿ ಎಲ್ಲನೂ ನಾವು ಪಾರ್ಲಿಮೆಂಟ್ಗೂ ಮಾಡೋಕ್ಕಾಗಲ್ಲ ವಿಧಾನಸಭೆಗೂ ಮಾಡೋಕ್ಕಾಗಲ್ಲ ವಿಧಾನ ಪರಿಷತ್ ಇದೆ ಮತ್ತು ನಿಗಮ ಮಂಡಳಿಗಳಿದೆ ಬೇರೆ ಬೇರೆ ಸರ್ಕಾರದ ಯಾವ ಅವಕಾಶಗಳಿದೆ ಇವತ್ತು ಕಾಂಗ್ರೆಸ್ಸಲ್ಲಿ ಪಕ್ಷದ ಹುದ್ದೆಗಳು ಅಷ್ಟೇ ಅಷ್ಟೇ ಇಂಪಾರ್ಟೆಂಟ್ ಇರತಕ್ಕಂಥದ್ದು ಕೂಡ ನಾವು ಮಾಡೋಕ್ಕೆ ತಯಾರಾಗಿದ್ದೀವಿ ಜನರಲ್ಲಿ ದಲಿತರು ನಿಲ್ಲಕ್ಕೆ ಆಗಲಿಲ್ಲ ಯಾರು ಸುರಕ್ಷ ಆಗಲಿಲ್ಲ ಹೀಗಾಗಿ ದಲಿತರಲ್ಲಿ ಒಂದು ಬೇಡಿಕೆ ಇರ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುನಃ ಫ್ಯಾಕ್ಟ್ರಿಯನ್ನು ಯಾವ ರೀತಿ ಅನುಷ್ಠಾನಕ್ಕೆ ತರಲೇ ಹೋಯಿತು ಅದನ್ನೇ ಮತ್ತೆ ಪುನರುಚ್ಚರಿಸ್ತಾ ತರೋಣ ಒಂದು ಕ್ಷೇತ್ರದಲ್ಲಿ ಡಬಲ್ ಕೋಟಿಂಗ್ ಆಗುವಂಥ ಒಂದು ರೀತಿ ಬೇಡಿಕೆ ಅಸ್ಪೃಶ್ಯರಲ್ಲಿ ಅದೇ ಇದಕ್ಕೆ ಮುಂದುವರ ದಿನಗಳಲ್ಲಿ ಎಲ್ಲ ಪಕ್ಷಗಳು ಇದನ್ನು ಎದುರಿಸಬೇಕು ಇಲ್ಲ ಸರ್ ಈಗ ನಮ್ಮಲ್ಲಿ ನಾವು 8ನೇ ತಾರೀಕು ಜನವರಿ ಚಿತ್ರದುರ್ಗದಲ್ಲಿ ಸಮಾವೇಶ ಮಾಡಿದ್ವಿ ಅಲ್ಲಿ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲವನ್ನು ಕೂಡ ನಾವು ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಪರಮೇಶ್ವರ್ ಸಾಹೇಬರು ಅದನ್ನು ಘೋಷಣೆ ಕೂಡ ಮಾಡಿದ್ದಾರೆ ಅದರ ಪ್ರಕಾರ ನಾವು ಮ್ಯಾನಿಫೆಸ್ಟೋದಲ್ಲಿ ತಗೊಂಡು ಬಂದು ಸರ್ಕಾರ ನಮ್ಮದು 100% ಬರುತ್ತೆ ಬರ್ತಾ ಇದ್ದಾಗೇ ಒಂದು ಸಮಿತಿಯನ್ನು ರಚನೆ ಮಾಡಿ ಅದನ್ನು ನಾವು ವರ್ಷಗಳಗಟ್ಟಲೆ ಚುನಾವಣೆ 5 ವರ್ಷಗಳ ತನಕ ಹೋಗಲ್ಲ ಅದಕ್ಕೊಂದು ಟೈಮ್ ಲಿಮಿಟ್ ಟೈಮ್ ಬಾಂಡಿಂಗ್ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ಸಿನ ನಾಯಕರುಗಳು ವಿತ್ ಇನ್ ದ ಟೈಮಲ್ಲಿ ಎಲ್ಲವನ್ನು ಕೂಡ ಇನ್ನು ಯಾವತ್ತೂ ಕೂಡ ದಲಿತರದ್ದು ಸಮಸ್ಯೆ ಅಂತೇಳಿ ಈಗ ನೋಡಿ ಇವತ್ತು ಬಿ ಜೆ ಪಿಯವರು ಎಲ್ಲನೂ ತೊಗೊಂಡ್ಬಂದು ಮೂಗಿನವರೆಗೆ ತೊಗೊಂಡ್ಬಂದು ಎಲ್ಲ ಬಿಟ್ಬಿಟ್ರಿ ಇವತ್ತು 6%ನ 4% ಎಷ್ಟಿಗೆ 2% ಎಸ್ಸಿಗೆ ಅಂತೇಳಿ ಹೇಳಿದ್ರು ಅದನ್ನು ಕೂಡ ಮಾಡಲಿಲ್ಲ ನಾವು ಇದನ್ನೆಲ್ಲ ನಾನು ಟಿ ವಿ ಡಿಬೇಟ್ಗಳಲ್ಲೂ ಕೂಡ ಮಾತಾಡಿದ್ದೀನಿ ಸರ್ ಎಸ್ ಟಿಗಳು 4% ಆದರೆ 101 ಜಾತಿನಲ್ಲಿ ಎಸ್ ಸಿ ಪರ್ಸೆಂಟೇಜ್ 2% ಆಗೋದಾಗಿದ್ದರೆ ಇದೆಲ್ಲ ತಾರತಮ್ಯ ಮಾಡಿದರೆ ಯಾವುದೋ 91ನೇ ಇಸ್ವಿ ಜನಗಣತಿ ತೊಗೊಂಬಂದು ಏನೇನೋ ಹೇಳ್ತಾರೆ ಇವತ್ತು ನೋಡಿ ನಾನು ಭಾಳಷ್ಟು ಸರಿ ಉದಾಹರಣೆ ಕೊಟ್ಟು ಹೇಳಿದ್ದೀನಿ ಸಿರಾ ಬೈ ಎಲೆಕ್ಷನ್ಗೆ ನಾನು ಹೋಗಿದ್ದೀನಿ 37,000 ಇತ್ತು ಒಂದೇ ಒಂದು ವರ್ಗ ಎಸ್ ಸಿ ಲೆಫ್ಟು ಬೈ ಎಲೆಕ್ಷನ್ಗೆ 3 ವರ್ಷಕ್ಕೆ 42,000 ಮತದಾರರಾಗಿದ್ದಾರೆ ಇದು ನನ್ನ ನಾನೇ ಖುದ್ದಾಗಿ ಹೋಗಿ ಕ್ಷೇತ್ರದಲ್ಲಿ ನಾನು ನೋಡಿರ್ತಕ್ಕಂಥ ಪರಿಸ್ಥಿತಿ ಇಂಥ ಸಂದರ್ಭದಲ್ಲಿ 91ನೇ ಇಸ್ವಿ ನೀವು ತೊಗೊಂಡು ಬಂದ್ಬಿಟ್ಟು ನಮ್ಗೆ 2% ಕೊಟ್ಟಿದೆ ಕಾಂತರಾಜ್ ಅವರು ಜಾತಿ ಜನಗಣತಿ ಇದೆ ಸರ್ ಅದು ಅದನ್ನು ಕೂಡ ಮ್ಯಾನಿಫೆಸ್ಟೋ ತಂದಿದ್ದೀವಿ ಸರ್ ಅದನ್ನು ಹೌದು ಮ್ಯಾನಿಫೆಸ್ಟೋದಲ್ಲಿ ಜಾತಿ ಜನಗಣತಿ ಇರ್ಬೋದು ಆ ಸದಾಶಯೋಗದಿರ್ಬೋದು ಅಥವಾ ಬೇರೆ ವರ್ಗಗಳಿಗೂ ಕೂಡ ಅನ್ಯಾಯ ಆಗದೇ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಿ ನಾವು ಯಾವ ವರ್ಗಕ್ಕೂ ಕೂಡ ಈಗ ಭಾಳ ಜನಕ್ಕೆ ಒಂದು ತಪ್ಪಿಭಿಪ್ರಾಯ ಏನಿದೆ ಅಂದರೆ ಸದಾಶಿವಯೋಗ ಅಂದರೆ ಎಡಗೈನವ್ರಿಗೆ ಮಾದಿಗರಿಗೆ ಮಾತ್ರ ಅದು ಅನುಕೂಲ ಆಗುತ್ತೆ ಮಿಕ್ಕಿದವ್ರಿಗೆ ತೊಂದರೆ ಆಗ್ತದೆ ಅಂತೇಳಿ ಅದು ಯಾವುದಕ್ಕೂ ಕೂಡ ಆಸ್ಪದ ಕೊಡದೇ ಇರೋ ರೀತಿಯಲ್ಲಿ ಸರ್ಕಾರ ಬರ್ತಾ ಇದ್ದಾಗ ಆಲ್ರೆಡಿ ನಾವೆಲ್ಲ ರೆಡಿಯಾಗಿದ್ದೀವಿ ನಮ್ಮ ಉದಯಪುರದ ನಿರ್ಣಯಗಳನ್ನು ಬೆಂಗಳೂರಲ್ಲಿ ಚರ್ಚೆ ಮಾಡಿದ ನಂತರ ರಾಜ್ಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಚರ್ಚೆ ಮಾಡಿದಾಗ ಈ ವಿಚಾರಗಳೆಲ್ಲವನ್ನು ಕೂಡ ಜಿಲ್ಲಾ ಮಟ್ಟದಲ್ಲಿ ಬ್ಲಾಕ್ ಮಟ್ಟದಲ್ಲಿ ಚರ್ಚೆ ಮಾಡಿದ್ದೀವಿ ಸರ್ ಎಸ್ ಸಿ ತಾವೇನು ಪ್ರಶ್ನೆ ತಾವು ಎಸ್ ಸಿಗಳಿಗೆ ಸಂಬಂಧಪಟ್ಟಂಗೆ ತಾವು ಇಷ್ಟೊತ್ತು ಭಾಳ ಚೆನ್ನಾಗಿ ಕೇಳಿದ್ದೀರಿ ಇದು ಭಾಳ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗುತ್ತೆ ನಮಗೂ ಕೂಡ ಯಾವುದೇ ವರ್ಗಕ್ಕೂ ಕೂಡ ಅನ್ಯಾಯ ಆಗಿದ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಎಚ್ಚರಿಕೆ ವಹಿಸುತ್ತೆ ಸರ್ ಅದಕ್ಕೇ ಮ್ಯಾನಿಫೆಸ್ಟೋಗೆ ಅಧ್ಯಕ್ಷರನ್ನಾಗಿ ಮಾನ್ಯ ಪರಮೇಶ್ವರ್ ಸಾಹೇಬರನ್ನೇ ಮಾಡಿರೋದು ಈಗ ನೀವು ಹೇಳಿದ್ರೆ ಮುಖ್ಯಮಂತ್ರಿ ಮಾಡಲಿಲ್ಲ ಅಂತೇಳಿ ನಾವು ಫಸ್ಟು ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟವರು ದಲಿತರಿಗೆ ಕಾಂಗ್ರೆಸ್ ಅದಾದ ನಂತರ ಗೋವಿಂದ ಕಾರಜೋಳ ಅವರಿಗೆ ಬಿ ಜೆ ಪಿಯವ್ರು ಕೊಟ್ಟರು ಅದನ್ನು ವಾಪಸ್ ಕಿತ್ಕೊಂಡ್ಬಿಟ್ರು ಎಲ್ಲಿ ಬಿಟ್ಟರು ಸರ್ 5 ವರ್ಷವ್ರನ್ನ ಸೊ ಇದೆಲ್ಲ ಅವರಷ್ಟು ನಾವು ಬೇಜವಾಬ್ದಾರಿ ಆಗಲಿ ದಲಿತರಿಗೆ ಮೋಸ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಿರಲಿಲ್ಲ ನೀವೆಲ್ಲರೂ ತೆಗೆದಿದ್ರು ಕೂಡ ಇವತ್ತು ಸವದಿಯವರು ಅವ್ರದ್ದು ಟರ್ಮ್ ಮುಗಿದೋಯ್ತು ಅವ್ರನ್ನ ಮಂತ್ರಿಗಿರಿ ಅಂತಿದ್ರಿ ಆದರೆ ಇವ್ರನ್ನ ಮಂತ್ರಿ ಆಗಿದ್ದವ್ರನ್ನ ಅವ್ರನ್ನ ಡಿಗ್ರೇಡ್ ಮಾಡಿ ಅವ್ರನ್ನ ಅವಮಾನ ಮಾಡಿದ್ರಿ ದಲಿತರಿಗೆ ಬಿ ಜೆ ಪಿಯವರು ಇಂಥ ಕೆಲಸ ನಾವು ಯಾವತ್ತೂ ಕಾಂಗ್ರೆಸ್ನವರು ಯಾವುದೇ ವರ್ಗದ ಬಗ್ಗೆ
ಇವರು ಯಾರನ್ನೂ ಕೂಡ ಅವ್ರಿಗೆ ಬೇಕಾದಂಗೆ ಇಷ್ಟ ಬಂದಂಗೆ ಆಡಳಿತ ನಡೆಸ್ತಾರೆ, ಆ ಕೆಲಸ ನಾವು ಮಾಡಲ್ಲ ಸರ್.